ಹೈ ಪ್ರೊಫೈಲ್ ಶೋಮನ್, ಶಾಸಕ ಸುಧಾಕರ್ಗೆ 108 ವಿಘ್ನಗಳು, ಸಚಿವ ಸ್ಥಾನವೂ ಇಲ್ಲ, ಪರಿಸರ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನವೂ ಇಲ್ಲ. ಸುಧಾಕರ್ ಆದೇಶಕ್ಕೆ ಸಹಿ ಹಾಕಲು ಅರಣ್ಯ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಹಿಂದೇಟು ಹಾಕ್ತಿದ್ದಾರೆ. ಯಾವುದೇ ನಿಯಮಾವಳಿ ಪಾಲಿಸದೆ ಶಾಸಕ ಸುಧಾಕರ್ ಅವರ ನೇಮಕ ಮಾಡಲಾಗಿದೆ. ಸಹಿ ಹಾಕಿದ್ರೆ ಜೈಲಿಗೆ ಹೋಗೋ ಭೀತಿ ಇದೆ ಅಂತ ಹಿರಿಯ ಐಎಎಸ್ ಅಧಿಕಾರಿ ಹೇಳ್ತಿದ್ದಾರೆ. ಮುಖ್ಯಮಂತ್ರಿಗಳು ಸಹಿ ಮಾಡಿರೋ ಪತ್ರ ಬರೋವರೆಗೂ ನಾನು ಸಹಿ ಮಾಡೋದಿಲ್ಲ ಅಂತ ಐಎಎಸ್ ಅಧಿಕಾರಿ ಹಿಂದೇಟು ಹಾಕ್ತಿದ್ದಾರೆ. ನಾನು ರಿಸ್ಕ್ ತಗೊಳ್ಳಲ್ಲ, ಸಿಎಂ ಆದೇಶದ ಪ್ರತಿ ಬಂದರೆ ಮಾತ್ರ ಅದನ್ನ ಪಾಲಿಸ್ತೇನೆ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಸಹಿ ಮಾಡಿದ್ರೆ ನ್ಯಾಯಾಂಗ ನಿಂದನೆ ಎದುರಿಸಬೇಕಾಗುತ್ತೆ. ಸಹಿ ಹಾಕಲು ಒಪ್ಪದ ಅರಣ್ಯ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ನೇಮಕವಾದ್ರೆ ಕೋರ್ಟ್ ಮೆಟ್ಟಿಲೇರಲು ಸಿದ್ಧವಾಗಿರೋ ಸಾಮಾಜಿಕ ಹೋರಾಟಗಾರರು. ಹೀಗಾಗಿ ಶೋಮನ್ ಶಾಸಕ ಸುಧಾಕರ್ಗೆ ವಿಘ್ನವೋ ವಿಘ್ನ ಅಂತ ಹೇಳಬಹುದು. ಯಾಕಂದ್ರೆ ಸಚಿವ ಸ್ಥಾನವೂ ಇಲ್ಲ, ಮಗದೊಂದು ಕಡೆ ಪರಿಸರ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನವೂ ಇಲ್ವಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಪರಿಸರ ನಿಯಂತ್ರಣ ಮಂಡಳಿ ನೇಮಕಕ್ಕೆ ಏನೆಲ್ಲ ನಿಯಮಾವಳಿಗಳು ಇದೆ ಅಂತ ನೋಡೋದಾದ್ರೆ, ಎನ್ಜಿಟಿ ಸುಪ್ರೀಂ ಕೋರ್ಟ್ ಆದೇಶದಂತೆ ನಿರ್ದಿಷ್ಟ ಪದವಿಯನ್ನ ಪಡೆದಿರಬೇಕು, ಪರಿಸರದ ಬಗ್ಗೆ ವಿಶೇಷ ಜ್ಞಾನವನ್ನ ಹೊಂದಿರಬೇಕು, ಈ ನಿಯಮಗಳು ಇದೆ. ಪರಿಸರ ನಿಯಂತ್ರಣ ಮಂಡಳಿ ನೇಮಕಕ್ಕೆ ಇರಬೇಕಾಗಿರುವಂತಹ ನಿಯಮಗಳಿವೋ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ನಾವು ತೋರಿಸ್ತಾ ಇದ್ದೀವಿ. ಪರಿಸರದ ಬಗ್ಗೆ ವಿಶೇಷ ಜ್ಞಾನವನ್ನ ಹೊಂದಿರಬೇಕು. ಪರಿಸರ ವಿಜ್ಞಾನ ವಿಷಯದಲ್ಲಿ ಸ್ನಾತಕೋತ್ತರ ಅಥವಾ ಎಂಜಿನಿಯರಿಂಗ್ ಪದವಿಯನ್ನ ಪಡೆದಿರಬೇಕು. ಮಾಲಿನ್ಯ ಪ್ರಮಾಣ ತಗ್ಗಿಸಲು ಅನುಭವ, ಪರಿಸರ ಜ್ಞಾನವನ್ನ ಹೊಂದಿರಬೇಕಾಗುತ್ತೆ. ಇದು ರಾಜಕೀಯ ಹುದ್ದೆಯಲ್ಲ, ಪ್ರತಿಭೆಯನ್ನ ಆಧರಿಸಿರುವಂತಹ ನೇಮಕ ಇದು. ಸೊ ಹಾಗಾಗಿ ಎಲ್ಲ ನಿಯಮಾವಳಿಗಳನ್ನ ಪಾಲಿಸಬೇಕಾಗುತ್ತೆ. ತಜ್ಞರಿಂದ ಅರ್ಜಿ ಆಹ್ವಾನಿಸಿ ಸಂದರ್ಶನ ಮಾಡಿ ನೇಮಿಸಬೇಕಾಗುತ್ತೆ. ಇದ್ಯಾವುದನ್ನು ಪಾಲಿಸದೆ ಸುಧಾಕರ್ ನೇಮಕಕ್ಕೆ ಸರ್ಕಾರ ಮುಂದಾಗಿದೆ. ಸೊ ಹಾಗಾಗಿ ಇಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಸಹಿ ಮಾಡೋದಕ್ಕೆ ಹಿಂದೇಟನ್ನ ಹಾಕ್ತಿದ್ದಾರೆ. ಮುಖ್ಯಮಂತ್ರಿಗಳು ಸಹಿ ಮಾಡಿರೋ ಪತ್ರ ಬರೋವರೆಗೂ ಕೂಡ ನಾನು ಸಹಿ ಮಾಡೋದಿಲ್ಲ, ಒಂದ್ ವೇಳೆ ನಾನೇನಾದ್ರೂ ಹಾಗ್ ಮಾಡಿದ್ರೆ ನಾನೇ ಜೈಲಿಗೆ ಹೋಗ್ಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುನೀಲ್ ಅವರಿಂದ. ಸುನೀಲ್, ಒಂದು ಕಡೆ ಯಾರಿಗೆ ಯಾವ ನಿಗಮಗಳನ್ನ ಕೊಡ್ತಾ ಇದ್ದೀರಾ, ಯಾವ್ದ್ರ ಅಧ್ಯಕ್ಷ ಮಾಡಿದ್ದೀರಾ ಅಂತ ಹೇಳಿ ಜೆಡಿಎಸ್ ನಾಯಕರಿಗೆ ಗೊತ್ತಿಲ್ಲ. ಮಗದೊಂದು ಕಡೆ ಸುಧಾಕರ್ ಅವರಿಗೆ ಸಹಿ ಹಾಕೋದಕ್ಕೆ ಈ ಮುಖ್ಯ ಕಾರ್ಯದರ್ಶಿಗಳು ಹಿಂದೇಟು ಹಾಕ್ತಿದ್ದಾರೆ, ಏನಾಗಬಹುದು? ಹೌದು ಸಭಾ, ಯಾಕಂದ್ರೆ ಈ ಹಿಂದೆನೂ ಕೂಡ ಈ ಏನು ಪರಿಸರ ಮಂಡಳಿ ಇದೆ, ಅದಕ್ಕೆ ಅಧ್ಯಕ್ಷರಾಗುವಂತ ವೇಳೆಯಲ್ಲಿ ಸಾಕಷ್ಟು ಜನ ಒಂದು ಕೋರ್ಟ್ ಮೆಟ್ಟಿಲೇರಿದ್ರು. ಅಂದ್ರೆ ಅಲ್ಲಿ ಒಂದು ಎನ್ಜಿಟಿ ಮತ್ತು ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾದಂತಹ ಒಂದು ಆದೇಶವನ್ನು ಕೊಟ್ಟಿತ್ತು. ಕೆಲವು ಸ್ಟೇಟ್ಗಳಲ್ಲೂ ಕೂಡ ರಾಜಕೀಯ ಪ್ರಭಾವ ಬೆಳೆಸಿ ರಾಜಕೀಯ ವ್ಯಕ್ತಿಗಳನ್ನ ಆ ಒಂದು ಪರಿಸರ ನಿಯಂತ್ರಣ ಮಂಡಳಿ ಇದೆ ಅಲ್ಲಿ ಒಂದು ನೇಮಕಾತಿ ಮಾಡಲಾಯಿತು, ಅದನ್ನ ಪ್ರಶ್ನೆ ಮಾಡಿ ಎನ್ಜಿಟಿಗೆ ಹೋಗಿದ್ರು. ಆಗ ಎನ್ಜಿಟಿ ಒಂದು ಆದೇಶ ಕೊಟ್ಟಿತ್ತು, ಏನಪ್ಪಾ ಅಂತಂದ್ರೆ ಈಗ ಪರಿಸರದಲ್ಲಿ ಒಂದು ಜ್ಞಾನವನ್ನು ಹೊಂದಿರಬೇಕು, ಮಾಲಿನ್ಯ ನಿಯಂತ್ರಣ ಒಂದು ಮಾಡ್ಲಿಕ್ಕೂ ಕೂಡ ಜ್ಞಾನ ಹೊಂದಿರಬೇಕು, ಅಂತಹ ಒಂದು ಪದವಿಯನ್ನ ಪಡೆದಿರಬೇಕು, ಅಂತವ್ರನ್ನ ಅಲ್ಲಿ ಆಯ್ಕೆ ಮಾಡಬೇಕು, ಅದಕ್ಕೆ ನಿರ್ದಿಷ್ಟವಾಗಿ ಅವ್ರನ್ನ ಕರಿಬೇಕು, ಅದರಲ್ಲಿ ಆಯ್ಕೆ ಮಾಡಬೇಕು, ಆಯ್ಕೆ ಮಾನದಂಡಗಳು ಏನೇನು ಅನ್ನೋದನ್ನು ಕೂಡ ಎನ್ಜಿಟಿನೂ ಕೂಡ ಹೇಳಿತ್ತು. ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋದಾಗಲೂ ಕೂಡ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಎನ್ಜಿಟಿ ಏನೆಲ್ಲ ಆದೇಶವನ್ನು ಕೊಟ್ಟಿತ್ತು ಅದನ್ನ ಪಾಲನೆ ಮಾಡಿ ಅಂತ ಕೂಡ ಹೇಳಿತ್ತು. ಆದ್ರೆ ಇವಾಗ ಸುಧಾಕರ್ ಅವ್ರನ್ನ ಏನ್ ನೇಮಕ ಮಾಡಿದ್ದಾರೆ ಅದೆಲ್ಲದ ಆದೇಶವನ್ನು ಉಲ್ಲಂಘಿಸಿ ಈ ಒಂದು ನೇಮಕಾತಿ ಮಾಡಿರ್ತಕ್ಕಂಥದ್ದು. ಸುಧಾಕರ್ ಇವಾಗ ಬೇಸಿಕಲಿ ಅವರು MBBS ಡಾಕ್ಟರ್ ಆಗಿರೋದ್ರಿಂದ ಅವರು ಏನು ಪೊಲ್ಯೂಷನ್ ಕಂಟ್ರೋಲ್ ಬಾರ್ಡ್ಗೆ ಯಾವುದೇ ಕಾರಣಕ್ಕೂ ಕೂಡ ಅರ್ಹರಲ್ಲ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಇವಾಗ ಏನು ಅರಣ್ಯ ಇಲಾಖೆ ಏನು ಇದು ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ಅವರು ಇವಾಗ ಇದಕ್ಕೆ ಒಂದು ಸಹಿ ಹಾಕಲು ಹಿಂದೇಟ್ ಹಾಕ್ತಾ ಇದ್ದಾರೆ. ಒಂದು ವೇಳೆ ಸಹಿ ಹಾಕಿ ಅವ್ರನ್ನ ಏನಾದರೂ ಒಂದು ಪರಿಸರ ಮಾಲಿನ್ಯ ಮಂಡಳಿಗೆ ಏನಾದರೂ ಅವ್ರನ್ನ ನೇಮಕಾತಿ ಮಾಡಿದ್ರು ಅಂದ್ರೆ ನೆಕ್ಸ್ಟ್ ಯಾರಾದರೂ RTI ಕಾರ್ಯಕರ್ತರಾಗಿರ್ಬೋದು ಮತ್ತೆ ಸಾಮಾಜಿಕ ಹೋರಾಟಗಾರರಾಗಿರ್ಬೋದು ಅವ್ರೇನಾದ್ರೂ ಕೋರ್ಟ್ ಮೆಟ್ಟಿಲೇರಿದಾಗ ನಾನು ಹೋಗಿ ಖುದ್ದಾಗಿ ನಿಂತ್ಕೊಳ್ಬೇಕಾಗತ್ತೆ. ಕೋರ್ಟ್ ಹಾಕುವಂತಹ ಚೀಮಾರಿಗೆ ಅಥವಾ ಕೇಳುವಂತಹ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಖುದ್ದಾಗಿ ಸಹಿ ಮಾಡಿ ಒಂದು ಪತ್ರವನ್ನು ಕಳಿಸುವ ತನಕ ಯಾವುದೇ ಕಾರಣಕ್ಕೂ ಕೂಡ ನಾನು ನೇಮಕಾತಿಯ ಆದೇಶವನ್ನು ಕೊಡೋದಿಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಸಭಾ. ಓಕೆ, ಅರ್ಹತೆಗಳನ್ನ ಇಲ್ಲಿ ಯಾಕೆ ಪರಿಗಣನೆ ಮಾಡಿಲ್ಲ ಸುನೀಲ್, ಯಾತಕ್ಕೋಸ್ಕರ ಈ ಮಿಸ್ಟೇಕ್ ಅನ್ನ ಮಾಡ್ಕೊಂಡಿದ್ದಾರೆ?
ಆ ಸಭಾ ಇದು ಯಾವಾಗಲೂ ಕೂಡ ಅದೇ ಪ್ರಶ್ನೆ ಮೂಡುತ್ತೆ. ಅರ್ಹತೆಗಳನ್ನ ಯಾರು ಕೂಡ ಒಂದು ಪರಿಗಣನೆ ಮಾಡಲ್ಲ, ಯಾಕಂದ್ರೆ ಇದು ರಾಜಕೀಯವಾಗಿ ಒಂದು ನೇಮಕಾತಿ ಮಾಡಿರ್ತಕ್ಕಂಥದ್ದು. ರಾಜಕೀಯ ಏತರ ನೇಮಕಾತಿ ಇದ್ದ ಮಾತ್ರ ಅದನ್ನ ಒಂದು ಅರ್ಹತೆಗಳನ್ನ ಒಂದು ಪರಿಶೀಲನೆ ಮಾಡಿ ಅಲ್ಲಿ ನೇಮಕಾತಿ ಮಾಡ್ತಾರೆ. ಆದ್ರೆ ಇಲ್ಲಿ ರಾಜಕೀಯವಾಗಿ ಒಂದು ನೇಮಕಾತಿ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಎನ್ ಜಿ ಟಿ ಗೈಡ್ಲೈನ್ಸ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಆಗಿರ್ಬೋದು, ಅದ್ಯಾವುದನ್ನು ಕೂಡ ಪಾಲನೆ ಮಾಡಿಲ್ಲ. ಮೊನ್ನೆ ಸುಧಾಕರ್ ಕೂಡ ಹೇಳಿದ್ರು ನಾನು ಇದಕ್ಕೆಲ್ಲದಕ್ಕೂ ಕೂಡ ಅರ್ಹನಾಗಿದ್ದೇನೆ ಅಂತ ಹೇಳ್ಬಿಟ್ಟು, ಆದ್ರೆ ಅವರು ಸ್ಪಷ್ಟವಾಗಿ ಎನ್ ಜಿ ಟಿ ಏನ್ ಆದೇಶ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಏನ್ ಆದೇಶವನ್ನು ಕೊಟ್ಟಿದೆ ಅನ್ನೋದನ್ನ ಸ್ಪಷ್ಟವಾಗಿ ಓದಿಲ್ಲ ಅನ್ಸುತ್ತೆ. ಈಗ ಆಲ್ರೆಡಿ ಅದ್ ಏನಾದ್ರೂ ಅಧಿಕೃತವಾಗಿ ನೇಮಕಾತಿ ಆಗಿ ಅವರು ಅಧ್ಯಕ್ಷ ಪದವಿ ಸ್ವೀಕಾರ ಮಾಡಿದ್ರು ಅಂತಂದ್ರೆ ಅವರ ವಿರುದ್ಧ ಕೋರ್ಟ್ಗೆ ಹೋಗ್ಲಿಕ್ಕೆ ಕೂಡ ಈಗ ಸಾಕಷ್ಟು ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಆರ್ ಟಿ ಐ ಕಾರ್ಯಕರ್ತರು ಇಂದನೂ ಕೂಡ ಏನು ಮಾಲಿನ್ಯ ಮಂಡಳಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು, ಅವಾಗ್ಲೂ ಕೂಡ ಒಂದು ಪ್ರಶ್ನೆಯನ್ನು ಮಾಡಿದ್ರು, ಇವಾಗಲೂ ಕೂಡ ಸುಧಾಕರ್ ಅವರ ನೇಮಕಾತಿ ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಸಭಾ. ಓಕೆ, ಸುಧಾಕರ್ ಸಾಹೇಬ್ರು ತಿಳಿದವರು, ಬಲ್ಲವರು, ಡಾಕ್ಟರ್ ಕೂಡ ಆಗಿದ್ದಾರೆ ಸುನೀಲ್. ಆದ್ರೂ ಕೂಡ ಎನ್ ಜಿ ಟಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಓದಿಲ್ವಾ ಅವರು? ಅಂದ್ರೆ ನಾನು ಎಲ್ಲದಕ್ಕೂ ಅರ್ಹನಿದ್ದೇನೆ ಅಂತ ಹೇಳ್ಬಿಟ್ರ ಸುಮ್ನೆ? ಖಂಡಿತ ಸಭಾ, ಓದ್ಬೇಕಾಗಿತ್ತು, ಅವರು ಕೂಡ ತಿಳಿದಂತವರು. ಆದ್ರೆ ಈಗ ಪೊಲೀಸನ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನ ಇದೆ, ಅದು ಕೂಡ ಯಾವುದೇ ಒಂದು ಸಚಿವ ಸ್ಥಾನಕ್ಕೂ ಕಡಿಮೆ ಇಲ್ಲದಂತಹ ಒಂದು ಅಧ್ಯಕ್ಷ ಸ್ಥಾನ ಆಗಿದ್ರಿಂದ ಅದನ್ನು ಕೂಡ ಅವ್ರಿಗೆ ಬಿಟ್ಕೊಡ್ಲಿಕ್ಕೆ ಮನಸ್ಸಿಲ್ಲ. ಮೇಲ್ನೋಟಕ್ಕೆ ನನಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು, ನಾನು ಆ ಮಂಡಳಿ ಅಧ್ಯಕ್ಷ ಸ್ಥಾನ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಈ ಹಿಂದೆ ಹೇಳಿದ್ರು ಕೂಡ ಇವಾಗ ಅದರ ಪರ ಒಂದು ಒಲವಿದೆ, ನಾನು ಆ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಒಂದು ಗೈಡ್ಲೈನ್ಸ್ ಅನ್ನು ಅವರು ಓದ್ಕೊಂಡಿಲ್ಲ. ಈಗ ಆಲ್ರೆಡಿ ಸರ್ಕಾರ ಅಕಸ್ಮಾತ್ ಅವರಿಗೆ ನೇಮಕಾತಿ ಪತ್ರವನ್ನು ನೀಡ್ತು ಅಂದ್ರೂ ಕೂಡ ಅವರು ಏನು ಸರ್ಕಾರನೇ ನನ್ನನ್ನು ನೇಮಿಸಿರೋದು, ಅವರೇ ನನ್ನ ಉಳಿಸ್ಕೊಳ್ತಾರೆ ಅನ್ನೋ ಒಂದು ದೃಷ್ಟಿಯಲ್ಲಿ ಈಗ ಸುಧಾಕರ್ ಅವರು ಇದ್ದಾರೆ. ಅದೂ ಒಂದು ಕೈ ತಪ್ಪು ಅಂತಂದ್ರೆ ಮತ್ತೆ ಬೇರೆ ರೀತಿಯಾದಂತಹ ಒಂದು ಹೋರಾಟ ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ಯೋಚನೆ ಇದೆ. ಸದ್ಯಕ್ಕಂತೂ ಕೂಡ ಎನ್ ಜಿ ಟಿ ಆದೇಶ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಸ್ಪಷ್ಟವಾಗಿ ನೋಡಿದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಡಾಕ್ಟರ್ ಸುಧಾಕರ್ ಅವರ ನೇಮಕಾತಿ ಒಂದು ಪರಿಸರ ಏನು ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆ ಅದಕ್ಕೆ ಅರ್ಹರಲ್ಲ ಅನ್ನೋ ಒಂದು ಮಾತುಗಳು ಕೇಳ್ಬರ್ತಾ ಇದೆ ಸಭಾ. ಓಕೆ ಸುನೀಲ್, ಥ್ಯಾಂಕ್ ಯು. ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್.